ಮೈಸೂರಿನಲ್ಲಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದಿರುವಂಥ ಆದರಣೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಹಾಗೂ ಗಂತವತ್ತ ರಾಜ್ಯಪಾಲರಾದಂಥ ತೇವರ್ಚಂದ್ ಗೆಹ್ಲೋತ್ ಜಿ, ಸಚಿವ ಸಂಪುಟದ ಸಹೋದ್ಯೋಗಿಗಳೇ ಹಾಗೂ ಗೌರವಾನ್ವಿತ ಮೈಸೂರಿನ ಮಹಾರಾಣಿಯವರೇ, ಯುವರಾಜರೇ, ಇಲ್ಲಿ ನೆರೆದಿರುವಂಥ ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕರ್ನಾಟಕ ಸರ್ಕಾರ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಯೋಗ ಅಂತಾರಾಷ್ಟ್ರೀಯ ದಿನಾಚರಣೆ ಆಗಲು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪಾತ್ರ ಬಹಳ ದೊಡ್ಡದಿದೆ ಅಂತ ತಮಗೆಲ್ಲ ಗೊತ್ತಿದೆ. ಅದನ್ನು ಈ ಬಾರಿ ಮೈಸೂರಿಗೆ ಬಂದು ಅವರು ಇಡೀ ಮೈಸೂರನ್ನು ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಕ್ಷೆಯಲ್ಲಿ ಮೈಸೂರನ್ನು ತಂದಿದ್ದಾರೆ. ಹೀಗಾಗಿ ಮೈಸೂರಿನ ಪರವಾಗಿ, ಕರ್ನಾಟಕದ ಜನತೆಯ ಪರವಾಗಿ ನರೇಂದ್ರ ಮೋದಿಜಿಯವರಿಗೆ ಅಪಾರವಾದಂಥ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಯೋಗ ಮನಸ್ಸು ದೇಹ ಒಂದು ಮಾಡುವಂಥದ್ದು, ಅದೇ ರೀತಿ ಜಗತ್ತನ್ನು ಒಂದು ಮಾಡಬಹುದು ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೋರಿಸಿದ್ದಾರೆ. ಯೋಗದಿಂದ ಆರೋಗ್ಯ ಹಾಗೂ ಚರಿತ್ರೆ ಆಗ್ತದೆ. ಈ ದೇಶಕ್ಕೆ ದೊಡ್ಡ ಚರಿತ್ರೆ ಇದೆ, ಚರಿತ್ರೆ ಬೇಕು. ಆ ಚರಿತ್ರೆ ಕಟ್ಟುವಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಫಾರ್ ಹ್ಯುಮ್ಯಾನಿಟಿ ಏನಿದೆ ಅದು ಯಶಸ್ವಿಯಾಗಲಿ ಎಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.